ತಲಪಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ತೊಕ್ಕಟ್ಟು ಮತ್ತು ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಕುಂಠಿತ ಆಗಿದೆ ಅಂತ ಕಳೆದ ಆರೇಳು ತಿಂಗಳಿಂದ ಇದಕ್ಕೆ ವೇಗ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೆ. ಸಂಸ್ಥೆಯ ತಾಂತ್ರಿಕ ಸಮಸ್ಯೆಯಿಂದಾಗಿ ಒಂದಷ್ಟು ತಡ ಆಗಿತ್ತು. ವೇಗ ಕೊಡಬೇಕು ಅಂತ ಕಳೆದ ಬಾರಿ ಸರ್ಕಾರ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಸಭೆಗಳನ್ನು ಕರೆದು ಅಧಿಕಾರಿಗಳನ್ನು ಇಲ್ಲಿ ಕಲಿಸಿ ವೇಗ ಕೊಡುವ ಕೆಲಸವನ್ನು ಮಾಡಿತ್ತು. ಆಗ ಆರ್ಥಿಕವಾಗಿ ಆ ಸಂಸ್ಥೆಗೆ ಹೊಡೆತ ಬಿದ್ದದ್ರಿಂದ ಕಾಮಗಾರಿ ವೇಗ ತಗೊಳಕ್ಕೆ ಕಷ್ಟ ಅನ್ನುವಂಥದ್ದನ್ನು ಅಳಲು ತೋರ್ಕೊಂಡಿದ್ರು. ಆಗ ಸರ್ಕಾರವೇ ಮುಂದೆ ನಿಂತು ಅವರಿಗೆ 55 ಕೋಟಿ ರೂಪಾಯಿಗಳ ಸಾಲ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ತಕ್ಷಣ ನೀತಿ ಸಮಿತಿ ಬಂದದರಿಂದ ಈ ಕಾಮಗಾರಿಗೆ ವೀಕ್ಷಣೆ ಮಾಡುವಂಥದ್ದು ಕಾಮಗಾರಿಗೆ ವೇಗ ಕೊಡಿಸುವಂಥ ಕೆಲಸ ಆಗಿರಲಿಲ್ಲ. ಆದರೆ ಈಗ ನಿನ್ನೆವರೆಗೆ ನೀತಿ ಸಮಿತಿ ಮುಗಿದಿದೆ. ಮೂರನೇ ಬಾರಿಗೆ ಜನಾಶೀರ್ವಾದದಿಂದ ಮತ್ತೆ ಲೋಕಸಭಾ ಸದಸ್ಯನಾಗಿದೆ. ಆಗ ನಮಗೆ ಕಂಪನಿಯವರು ಆ ಸಭೆಯಲ್ಲಿ ಮೇ ಕೊನೆಯವರೆಗೆ June 1st weekಲ್ಲಿ ಈ ಸೇತುವೆಯನ್ನು ಬಿಟ್ಕೊಡ್ತೇವೆ, ತೊಕ್ಕಟ್ಟನ್ನು ಬಿಟ್ಕೊಡ್ತೇವೆ ಅಂತ ಹೇಳಿದರು. ಅಷ್ಟು ತಾಂತ್ರಿಕ ಆರ್ಥಿಕ ಸಮಸ್ಯೆಗಳು ಅವರಿಗೆ ಕಾಡಿದ್ರಿಂದ ಮತ್ತು ನಮ್ಮ ಫಲಪ್ ಚುನಾವಣೆ ನೀತಿ ಕೆಲಸ ಆಗಿರಲಿಲ್ಲ. ಆದರೆ ಈಗ ನಿನ್ನೆವರೆಗೆ ನೀತಿ ಸಮಿತಿ ಮುಗಿದಿದೆ. ಮೂರನೇ ಬಾರಿಗೆ ಜನಾಶೀರ್ವಾದದಿಂದ ಮತ್ತೆ ಲೋಕಸಭಾ ಸದಸ್ಯನಾಗಿದೆ. ಆಗ ನಮಗೆ ಕಂಪನಿಯವರು ಆ ಸಭೆಯಲ್ಲಿ ಮೇ ಕೊನೆಯವರೆಗೆ June 1st weekಲ್ಲಿ ಈ ಸೇತುವೆಯನ್ನು ಬಿಟ್ಕೊಡ್ತೇವೆ, ತೊಕ್ಕಟ್ಟನ್ನು ಬಿಟ್ಕೊಡ್ತೇವೆ ಅಂತ ಹೇಳಿದರು. ಅಷ್ಟು ತಾಂತ್ರಿಕ ಆರ್ಥಿಕ ಸಮಸ್ಯೆಗಳು ಅವರಿಗೆ ಕಾಡಿದ್ರಿಂದ ಮತ್ತು ನಮ್ಮ ಫಲಪ್ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೋಸ್ಕರ ಆಗದೇ ಇರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ. ಈಗ ತೊಕ್ಕಟ್ಟ ಸೇತುವೆಯನ್ನು ನೋಡ್ಕೊಂಡು ಬಂದೆವು. ಸುಮಾರು 98% ಕಾಮಗಾರಿಗಳು ಮುಗಿದಿದ್ದಾವೆ. June 10th ಆ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡಬೇಕು. June 10th ಪಂಪಲ್ ಸೇತುವೆ ಈಗ ವೇಗ ತಗೊಂಡಿದ್ದಾರೆ. ಎಲ್ಲ ಅವರ ಮಿಷಿನರಿ ಸಂಸ್ಥೆ ಎಲ್ಲ ಇದನ್ನು ಇಲ್ಲಿಗೆ ಹಾಕಿದ್ದಾರೆ. ಇನ್ನು 1 ತಿಂಗಳು ಬೇರೆಲ್ಲ ಕುಂದಾಪುರದಲ್ಲಿ ಆಗುವ ಕಾಮಗಾರಿ, ಉಡುಪಿಯಲ್ಲಿ ಆಗುವ ಕಾಮಗಾರಿ, ಪಡುಬಿದ್ರೆಯಲ್ಲಿ ಆಗುವ ಕಾಮಗಾರಿ ಮತ್ತು ತೊಕ್ಕೊಟ್ಟಿದ್ದು ಪೂರ್ತಿ ಆಗ್ತದೆ. ಎಲ್ಲ ಅವರ ಮಿಷಿನರಿ ಇರ್ಬೋದು, ಅವರ ಟೀಮ್ಗಳನ್ನು ಇಲ್ಲಿಗೆ ಹಾಕಿ ಜುಲೈ ಕೊನೆಯೊಳಗೆ ಇದನ್ನು ಬಿಟ್ಟುಕೊಡಬೇಕು ಅಂತ ಹೇಳಿ ಅದಕ್ಕೆ ಈಗ ವೇಗ ಕೊಡುವಂಥ ಕೆಲಸ ಕಾರ್ಯಗಳಿಗೆ ಇವತ್ತು ವೀಕ್ಷಣೆ ಮಾಡಿ ವೇಗ ಕೊಡಬೇಕು ಅಂತ ನಾನು ಬಂದಿದ್ದೆ. ಈಗ ಅಧಿಕಾರಿಗಳು, ನವೈಬ ಅಧಿಕಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಜೂನ್ ಕೊನೆ ಕೇಳಿದ್ರೆ ಅಂಡರ್ ಪಾಸ್ ಕಾಮಗಾರಿ ಇರೋದ್ರಿಂದ 1 ತಿಂಗಳೊಳಗೆ ಅಂಡರ್ ಪಾಸ್ ಕಾಮಗಾರಿಯನ್ನು ಮುಗಿಸ್ತೇವೆ. ಸರ್ವಿಸ್ ರಸ್ತೆಯನ್ನು 2-3 ದಿವಸ ಫಿನಿಶ್ ಮಾಡ್ತೇವೆ. ಇದನ್ನು ಪೂರ್ತಿ ಈಗ ಅದಕ್ಕೆ ಹಂತ ಹಂತವಾಗಿ ಕಾಮಗಾರಿ ಆಗಬೇಕಾದ ಕಾರಣ June-July ಕೊನೆಯೊಳಗೆ ಇದನ್ನು ಪೂರ್ತಿ ಮಾಡ್ತೇವೆ, ವಾಹನ ಸೌಕರ್ಯಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಪ್ರತಿ 10 ದಿವಸಕ್ಕೊಂದ್ಸಾರಿ ನಾನು ಬಂದು ವೀಕ್ಷಣೆ ಮಾಡಿ ಇದಕ್ಕೆ ವೇಗ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮೂರನೇ ಬಾರಿಗೆ ಲೋಕಸಭಾ ಸದಸ್ಯನಾದ ಮೇಲೆ ನೇರ ನನ್ನ ಎಲ್ಲ ಕಾರ್ಯಗಳನ್ನು ಬಿಡುವ ಮೊದಲ ಬಾರಿಗೆ ಪ್ರತಿಜ್ಞೆ ಸ್ವೀಕಾರ ಮಾಡೋ ಬದಲು ಇದಕ್ಕೆ ಇವತ್ತು ಬಂದು ವೀಕ್ಷಣೆ ಮಾಡಿದೆ. ಈ ರೀತಿ ಮುಗಿಸಬೇಕು ಅಂತ ಹೀಗಾಗಿ ಇದನ್ನು ವೀಕ್ಷಣೆ ಮಾಡಿದ್ದೇನೆ. ವೇಗ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಒಂದು June 10th ತೊಕ್ಕೊಟ್ಟು July 1st weekಲ್ಲಿ August 1st weekಲ್ಲಿ ಪಂಪಲ್ ಸೇತುವೆಯನ್ನು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ಅಧಿಕಾರಿಗಳಿಗೆ ಏನು ಸಹಕಾರಗಳು ಬೇಕೋ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಮಳೆಗಾಲ ಬರುವಾಗ ಒಂದಷ್ಟು ಸಮಸ್ಯೆಗಳು ಬರ್ತದೆ. ಅದಕ್ಕೆ ಇಲ್ಲಿ ಸಾರ್ವಜನಿಕರನ್ನು ಕಳೆದಿದ್ದೇನೆ. ಇಲ್ಲೆಲ್ಲ ಏನು ಪ್ರಾಬ್ಲಮ್ಸ್ ಇದೆ, ನೀರು ಮಳೆ ಇದೆಲ್ಲ ಅವ್ರಿಗೆ ಗೊತ್ತಿದೆ. ಕಳೆದ ವರ್ಷದ ನಾನು
ಅದೆಲ್ಲವನ್ನು ಮಾಹಿತಿ ತಗೊಂಡು ಇವತ್ತೆಲ್ಲವನ್ನು ಪರಿಪೂರ್ಣ ಮಾಡಿ ಮಳೆಗಾಲಕ್ಕೂ ಏನು ಸಮಸ್ಯೆ ಆಗದ ರೀತಿ ಕಾಮಗಾರಿಯು ಮಳೆಗಾಲದಲ್ಲಿ ನಿರಂತರ ನಡೆಯಬೇಕು ಮಾಡಲಿಕ್ಕೆ ಇವತ್ತು ಅಧಿಕಾರಿಗಳ ಸಭೆಯಲ್ಲಿ ಕರೆದಿದ್ದೀವಿ. ಬೆಳಿಗ್ಗೆ ನಾನು ಸಭೆ ಕರೆದಿದ್ದೆ, ಸಂಜೆ ವೀಕ್ಷಣೆ ಮಾಡಿಕೊಂಡು ಅದಕ್ಕೆಲ್ಲ ಏನೆಲ್ಲ ಬೇಕು, ಮಳೆಗಾಲಕ್ಕೆ ನೀರು ನಿಯಂತ್ರಣ ಇರ್ಬೋದು, ಚರಂಡಿ ಕ್ಲಿಯರ್ ಇರ್ಬೋದು, ಸರ್ವಿಸ್ ರೋಸ್ಪಿಟಲ್ ವ್ಯವಸ್ಥೆ ಅದೆಲ್ಲವನ್ನು ಮಾಡಿದ್ದೀವಿ. ಒತ್ತಾಯ ಮಾಡಿಕೊಂಡು ನಾನು ಆಗ್ರಹ ಮಾಡಿಕೊಡ್ತೇನೆ. ಇವತ್ತು ಬಂದಿದೆ.